ನ್ಯಾಯಾಲಯದ ಅನುಮತಿಯನ್ನ ಪಡೆದು ಶ್ರೀಗಳ ವಿರುದ್ಧ ಅಟ್ರಾಸಿಟಿ ಕೇಸ್ ಸೊ ಮುರುಘಾ ಶ್ರೀಗಳ ಮತ್ತೊಂದು ಸಂಕಷ್ಟ ಅದೇನು ಅಂತ ಅಂದ್ರೆ ಮುರುಘಾ ಶ್ರೀಗಳ ವಿರುದ್ಧ ಈಗ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗ್ತಾ ಇದೆ ಸಂತ್ರಸ್ತ ಬಾಲಕಿಯರ ಪೈಕಿ ಒಬ್ಬರು ಪರಿಶಿಷ್ಟ ಜಾತಿಗೆ ಸೇರಿದವರು ಸೊ ನ್ಯಾಯಾಲಯದ ಅನುಮತಿಯನ್ನ ಪಡೆದು ಶ್ರೀಗಳ ವಿರುದ್ಧ ಅಟ್ರಾಸಿಟಿ ಕೇಸ್ ಅನ್ನ ಈಗ ದಾಖಲಿಸೋಕೆ ಮುಂದಾಗಿದ್ದಾರೆ ಈ ಮೂಲಕವಾಗಿ ಮುರುಘಾ ಶ್ರೀಗಳಿಗೆ ಮತ್ತೊಂದು ಸಂಕಷ್ಟ ಈ ಮೂಲಕವಾಗಿ ಬಂದು ನಿಂತ್ಕೊಂಡಿದೆ ಸೊ ಈಗ ಒಂದಾದ ನಂತರ ಒಂದು ಸಂಕಷ್ಟಗಳನ್ನು ಎದುರಿಸಬೇಕಾಗಿದೆ ಅಲ್ಲಿ ಇವತ್ತು ಹಲವು ಶಾಖಾ ಮಠದ ಶ್ರೀಗಳೆಲ್ಲರೂ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿದರು ಅಲ್ಲಿ ಕೇಳ್ತಾ ಇದ್ದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಬಹಳ ಕಷ್ಟ ಆಗಿತ್ತು ಅವರಿಗೆ ಇಂಥ ಸಂದರ್ಭಗಳಲ್ಲಿ ಉತ್ತರ ಕೊಡೋಕ್ಕಾಗೋದಿಲ್ಲ ಬಟ್ ಫೇಸ್ ಮಾಡಬೇಕು ಅದು ಏನಿದೆ ಏನಿಲ್ಲ ಅನ್ನುವಂಥದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ಈಗ ಅಲ್ಲಿರುವಂಥ ಗೊಂದಲ ಏನಂದರೆ ಶ್ರೀಗಳ ಪರವಾಗಿನ ಆ ಮಕ್ಕಳ ಪರವಾಗಿನ ಯಾರ ಪರವಾಗಿ ಅವರು ಹೇಳೋದು ಸತ್ಯದ ಪರವಾಗಿ ಅಂತ ಹೇಳ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಸಿದ್ದರಾಜು ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸಿದ್ದರಾಜು ಈಗ ಸುದ್ದಿಗೋಷ್ಠಿಯನ್ನು ಮಾಡಿ ನಡೆಸಿದ್ರು ಶಾಖಾ ಮಠದ ಶ್ರೀಗಳೆಲ್ಲರೂ ಸೇರಿ ಅಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಯಿತು ಉತ್ತರವನ್ನು ಕೊಡೋಕೆ ಅವರಿಗೆ ಶ್ರೀಗಳ ಪರವಾಗಿನ ಅಥವಾ ಮಕ್ಕಳ ಜೊತೆಗ ಅಂತ ಹೇಳಿದಾಗ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನೋದು ತುಂಬ ಕಷ್ಟ ಆಯಿತು ಅನಿಸುತ್ತೆ ಶ್ರೀಗಳಿಗೆಲ್ಲ ಅಲ್ಲಿ ಖಂಡಿತವಾಗೂ ಅವರು ಏನಂತಂದರೆ ಏನು ಎಲ್ಲ ಮಠಾಧೀಶರು ವಿವಿಧ ವಿವಿಧ ಮಠಗಳ ಮಠಾಧೀಶರು ಒಟ್ಟಾಗಿ ಒಂದು ಮುರುಘಾ ಮಠದ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮುರುಘಾ ಶರಣರ ಪರವಾಗಿ ಒಂದು ಬ್ಯಾಟಿಂಗ್ ಮಾಡಿದರು ನಾವೆಲ್ಲರೂ ಕೂಡ ಮುರುಘಾ ಶರಣರ ಬೆನ್ನಿಗೆ ನಿಂತಿದ್ದೇವೆ ಶರಣರು ಕೂಡ ಒಂದು ಸತ್ಯಕ್ಕೆ ಗೆಲುವಾಗಲಿದೆ ಶರಣರು ಕೂಡ ಈ ಒಂದು ಪ್ರಕರಣದಿಂದ ಹೊರ ಬರ್ತಾರೆ ಸತ್ಯಕ್ಕೆ ಗೆಲುವಾಗಲಿದೆ ಎಂಬ ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ಏನು ಪತ್ರಕರ್ತರು ಕೆಲವೊಂದಷ್ಟು ಪ್ರಶ್ನೆ ಕೇಳಿದರು ಯಾಕೆಂದರೆ ಈ ಪ್ರಕರಣದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಅನ್ಯಾಯ ಆಗಿದೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮ್ಮ ನಿಲುವೇನು ಅಂತ ಪ್ರಶ್ನೆ ಮಾಡಿದರು ಆ ಸಂದರ್ಭದಲ್ಲಿ ಸ್ವಲ್ಪ ಈ ಪ್ರಶ್ನೆಗೆ ಉತ್ತರಿಸಲು ಸ್ವಾಮೀಜಿಗಳು ಕೂಡ ಯೋಚನೆ ಮಾಡಿದ್ರು ಉತ್ತರಿಸಲು ಹಿಂದೇಟಿ ಹಾಕಿದ್ರು ಆದರೆ ಸತ್ಯಕ್ಕೆ ಜಯವಾಗಲಿದೆ ನಮ್ಮ ನಮಗೂ ಕೂಡ ಮಕ್ಕಳ ಬಗ್ಗೆ ಗೌರವ ಇದೆ ಮಕ್ಕಳು ಕೂಡ ದೇವರ ಸಮಾನ ಆದರೆ ಇದು ಈ ವಿಚಾರದಲ್ಲಿ ಸತ್ಯಕ್ಕೆ ಜಯವಾಗಲಿದೆ ಎಂಬ ಮಾತನ್ನು ಹೇಳುವ ಮುಖಾಂತರ ಈ ಸುದ್ದಿಗೋಷ್ಠಿಯಿಂದ ಹೊರಟು ಹೋದರು ಅರುಣ್ ಓಕೆ ಈಗ ಶಾಖಾ ಮಠದ ಶ್ರೀಗಳು ಅಷ್ಟೇ ಇರೋದಾ ಅಥವಾ ಬೇರೆ ಮಠಾಧೀಶರುಗಳೆಲ್ಲ ಕೂಡ ಬೇರೆ ಬೇರೆ ಮಠಾಧೀಶರುಗಳು ಕೂಡ ಬಂದಿದಾರಾ ಅದಕ್ಕೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿವಿಧ ಮಠಗಳ ಮಠಾಧೀಶರು ಇದ್ದಾರೆ ಹಾಗೆಯೇ ಮುರುಘಾ ಮಠದ ಶಾಖಾ ಮ ಶಾಖಾ ಮಠಾಧೀಶರು ಕೂಡ ಇದ್ದಾರೆ ಹಾಗೆ ಏನು ಹೊರ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂಥ ಮಠಾಧೀಶರು ಸೇರಿದಂತೆ ಸ್ವತಃ ದಲಿತ ಮಠಾಧೀಶರು ಹಾಗೂ ಹಿಂದುಳಿದ ವರ್ಗಗಳ ಮಠಾಧೀಶರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೂಡ ಕೇಳಿದರು ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಅವರು ದಲಿತ ಸಂತ್ರಸ್ತೆ ಕೂಡ ಇದ್ದಾರೆ ಅದು ಆ ವಿಚಾರದಲ್ಲಿ ನಿಮ್ಮ ನಿಲುವೇನು ಎಂದು ಕೇಳಿದ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಉತ್ತರಿಸ್ತಿಲ್ಲ ಮ ಶರಣರು ಮೌ ಮೌನಕ್ಕೆ ಜಾರಿದ್ರು ಅಂತಲೇ ಹೇಳ್ಬೋದು varın